நமோ வெங்கடேசா, நமோ திருமலேசா. எடுத்து சொல்லும் ஒன்று நின்று ரசிக்கிற ஊரு சனோ இந்த தேர இழுத்து சொல்லும். எல்லாருக்கும் நமஸ்காரம். கேஜிஎப் நகரத்தில் ஸ்ரீ லக்ஷ்மி வெங்கடேஸ்வர சுவாமி தேவஸ்தானದ ஜாத்ரா ಮಹೋತ್ಸವವನ್ನು ಕಳೆದ 80 ವರ್ಷಗಳಿಂದ ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಬಹಳ ವಿಜೃಂಭಣೆಯಿಂದ ದೇವರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. 80% ಇರ್ತಕ್ಕಂಥ ದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ವರ್ಗದವರು ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ದಿನ ಜಾತ್ರೆ ಮಾಡಬೇಕು ಅಂತ ಅವರ ಆಸೆ ಪಟ್ಟ ಹಿನ್ನೆಲೆಯಲ್ಲಿ 2008 ನಾನು ಚುನಾವಣೆಯಲ್ಲಿ ಗೆದ್ದು MLA ಆದಮೇಲೆ ಇಲ್ಲಿನ ಎಲ್ಲ ಮುಖಂಡರುಗಳು ನನ್ನ ಗಮನಕ್ಕೆ ಆ ವರ್ಗಕ್ಕೂ ಕೂಡ ಜಾತ್ರೆ ಮಾಡೋದಕ್ಕೆ ನೀವು ಅನುವು ಮಾಡಿಕೊಡಿ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು ಮತ್ತು ಅಂದಿನ ಸಚಿವರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿಯವರ ಬಳಿ ಹೋಗಿ ನನ್ನ ಮನವಿ ಮಾಡಿಕೊಂಡ ಮೇಲೆ ಕೂಡಲೇ ಆದೇಶವನ್ನು ಮಾಡಿದರು. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಜಾತ್ರೆ ಮಾಡಾದ ಮೇಲೆ ನೀವು ಜಾತ್ರೆ ಮಾಡಿಕೊಳ್ಳಿ ಅಂತೇಳಿ ಆದೇಶ ಮಾಡಿದ್ರು. ಆ ಪ್ರಕಾರ ಕಳೆದ 13 ಸತತವಾಗಿ ಎಲ್ಲ ಜನಾಂಗದವರ ಮುಖಂಡರನ್ನು ಜೊತೆಲಿಟ್ಟುಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಆ ಭಗವಂತನ ಮೆರವಣಿಗೆ ಮೂಲಕ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಕಳೆದ 2 ಕರೋನಾ ಅನ್ನುವಂಥ ಮಹಾಮಾರಿ ಕಾಯಿಲೆ ಈ ದೇಶಕ್ಕೆ ಪ್ರಪಂಚಕ್ಕೆ ಆವರಿಸಿಕೊಂಡ ಹಿನ್ನೆಲೆಯಲ್ಲಿ ನಾವು ಯಾರು ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಮ್ಮ ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಅದಕ್ಕೆ ಎಲ್ಲ ಮನರಂಜನೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ನಾಗರಿಕ ಬಂಧುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ನಿಮಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ತಾವೆಲ್ಲರೂ ಬನ್ನಿ, ಜಾತ್ರೆಯಲ್ಲಿ ಪಾಲ್ಗೊಳ್ಳಿ, ನಾವೆಲ್ಲರೂ ಒಂದಾಗಿರೋಣ, ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದೇ ಒಂದು ತಾಯಿ ಮಕ್ಕಳಾಗಿರೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ.